डियर स्टूडेंट्स वेलकम बैक टू माय क्लास विद्यार्थी कलिका चेतरिक अड़ी ना वे तरगति गणित कलिका हाले बैठे चर्चेमी वो वीडियो ना कलिका हाले नाक नोड़ अंदर लर्निंग सीट फोर होता हालाल ऐन यहाँव संख्य बेनोत गमनस्ता हम ओके नोड़े ऐन हेडिंग को संख्यागण विन्यास गमनसी अंत नो संख्यागण को संख्य गण बे नान वीडियो एंटने तरगतल वीडियो संख्य विधगे अवीडियो वीक्षी संख्य विधग बे संपूर्ण तेजकबूद तो वे तरगति वीडियो इनू सह हेता होती नोड़ ऐन संख्यागण मोदी के बोद स्वाभाविक संख्य आ स्वाभाविक संख्य ना सोन्न सेरद्रे पूर्ण संख्यगत यह पूर्ण संख्य मत इलाद संख्य अरे मैनस मैनस एर संख्य इन सेरसदी अरे नमेन एंत संख्य गण सूर्णांक गण सदा नमें भागलब्ध संख्य नर इन अभागलब्ध इवेलू सेरको नमें वास्तव संख्य गण आगे बॉक्स अल्वा रीति संख्य बेहे निम्हे कल्पने अंदकी ओके ना संख्य नोड़ीवल स्वाभाविक संख्य पूर्ण संख्य कड़गे रीतली गण बरीबू ना अंदर स्वाभाविक संख्य एन अवंत गणदी ना सूची याद एणिके अंकि संख्य अरे वो प्रारंभ आगता नो अणिके अंकि संख्य ना स्वाभाविक संख्य अथवा नाचुरल नंबर्स अंतर नेक्स्ट बरोद पूर्ण संख्य स्वाभाविक संख्य नोड़ी सोने सेरसद्रे ऐन सोने सेरसर सोने सेरसदा पूर्ण संख्य होल नंबर्स अंत सर मत ही स्वाभाविक संख्य पूर्णांक नदे व्यतु मत आवश्यकते तीदी ना पूर्णांक बे नोड़ इू गए स्वाभाविक संख्य पूर्ण संख्य बे गए निम्हे पूर्णांक बे तक पूर्णांक कल्तरी शिक्षक मत पूर्णांक विषय विषय चर्चा अंत नो चर्चे नहीं चर्चे मुद्दे प्रश्न उत्तरी अंत को नो ಏನು ಯಾವ ಪ್ರಶ್ನೆ ಉತ್ತರ ಇದೆ ನೋಡಿ ಪೂರ್ಣಾಂಕಗಳ ಅವಶ್ಯಕತೆ ಇರುವ ಎರಡು ದಿನನಿತ್ಯ ಸಂದರ್ಭಗಳನ್ನು ಬರೆಯಿರಿ ಅಂತ ಹೇಳ್ತ ಪೂರ್ಣಾಂಕಗಳು ಅಂದ್ರೆ ಯಾವುದು ಧನ ಮತ್ತು ಋಣ ಸಂಖ್ಯೆಗಳು ಎರಡೂ ಇರ್ತವ ನೋಡಿ ಧನ ಮತ್ತು ಋಣ ಸಂಖ್ಯೆಗಳನ್ನು ನಾವು ಒಟ್ಟಿಗೆ ಸೇರಿ ಅಂತ ಹೇಳ್ತೀವಿ ಪೂರ್ಣಾಂಕಗಳು ಅಂತ ಹೇಳ್ತೀವಲ್ಲ ಹಾಗಾಗಿ ಧನ ಸಂಖ್ಯೆಗಳು ಯಾವಾಗ ಬಳಸ್ತೀವಿ ಋಣ ಸಂಖ್ಯೆಗಳನ್ನು ಯಾವ ಹಂತದಲ್ಲಿ ನಾವು ಅವುಗಳನ್ನು ಬಳಸ್ಕೊತೀವಿ ಅನ್ನೋದಕ್ಕೆ ನೀವು ದಿನನಿತ್ಯ ಸಂದರ್ಭಗಳಲ್ಲಿ ಬರೆಯಬೇಕು ಅಲ್ಲಿ ನಾನು ಈಗಾಗಲೇ ಒಂದು ಬರೆದಿದ್ದೀನಿ ನೋಡಿ ವ್ಯಾಪಾರದಲ್ಲಿ ನಷ್ಟ ಆದಾಗ ಯಾಕಂದ್ರೆ ಕಡಿಮೆ ಆಗುತ್ತಲ್ಲ ವ್ಯಾಪಾರ ಮಾಡುವಾಗ ನಷ್ಟ ಏನಾದರೆ ಅದನ್ನ ನಾವು ಋಣಸಂಖ್ಯೆಯಾಗಿ ಬಳಸಬಹುದು ವಾತಾವರಣದ ತಾಪಮಾನ ಅಳಿಯಲ್ಲ ತಾಪಮಾನ ಅಂದ್ರೆ 0 ಡಿಗ್ರಿಗಿಂತನೂ ಕಡಿಮೆ ಏನಾದರೂ ಉಷ್ಣಾಂಶ ಹೋಯಿತು ಅಂತ ಅಂದಾಗ ನಾವು -1 ಡಿಗ್ರಿ ಇತ್ತು ಅಥವಾ -4 ಡಿಗ್ರಿ ಉಷ್ಣಾಂಶ ಇತ್ತು ಅಂತ ಹೇಳ್ತೀವಲ್ಲ ಅಂತ ಒಂದು ವಾತಾವರಣದ ಉಷ್ಣಾಂಶವನ್ನು ಅಳೆಯುವುದಕ್ಕೆ ನಾವು ಋಣಸಂಖ್ಯೆಗಳನ್ನು ಬಳಸ್ತೀವಿ ಅದೇ ರೀತಿ ಸಮುದ್ರದ ಆಳವನ್ನು ಅಳೆಯಲು ಸಮುದ್ರದ ಕೆಳಮಟ್ಟವನ್ನು ಅಳೆಯಲಕ್ಕೆ ಸಹ ನಾವು ಋಣಸಂಖ್ಯೆಗಳನ್ನು ಬಳಸ್ತೀವಿ ಅಥವಾ ನೆಲಮಟ್ಟದಿಂದ ಮೇಲ್ಮಟ್ಟದಲ್ಲಿ ಅಳೆಯುವುದಕ್ಕೆ ನಾವು ಯಾವುದು ಧನ ಸಂಖ್ಯೆಗಳನ್ನು ಬಳಸಿಕೊಂಡು ಅಳತೆ ಮಾಡ್ತೀವಿ ಹೌದಾ ಈ ರೀತಿ ದಿನನಿತ್ಯ ಸಂದರ್ಭಗಳನ್ನು ನೀವು ಅನೇಕ ಉದಾಹರಣೆಗಳಲ್ಲಿ ಬರೆಯಬಹುದು ಓಕೆ ಇಲ್ಲಿ ನೆಕ್ಸ್ಟ್ ಉದಾಹರಣೆ ನೋಡಿ ಕೆಳಗಿನ ಸಂದರ್ಭಗಳಲ್ಲಿನ ಸಂಖ್ಯೆಗಳಿಗೆ ಸೂಕ್ತವಾದ ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಬರೆಯಿರಿ ಅಂತ ಧನ ಚಿಹ್ನೆ ಅಥವಾ ಋಣ ಚಿಹ್ನೆಯನ್ನು ಬರೆಯಬೇಕು ನೀವು ಈ ಸಂದರ್ಭ ಕೊಟ್ಟಿದ್ದೀನಿ ಸವಿತಾ 300 ಬ್ಯಾಂಕಿಗೆ ಜಮಾ ಮಾಡಿದಳು 300 ರೂಪಾಯಿ ಅವಳು ಏನು ಮಾಡ್ತಾಳೆ ಸವಿತಾ ಬ್ಯಾಂಕಿಗೆ ಜಮಾ ಮಾಡ್ತಾಳೆ ಅಂದ್ರೆ ಏನಿದು ಯಾವ ಚಿಹ್ನೆ ಆಗಿ ಬರೆಯಬೇಕು ಹೇಳಿ ಪ್ಲಸ್ ಸೂಕ್ತ ಚಿಹ್ನೆ ಬರೆಯಿರಿ ಅಂತ ಹೇಳ್ತಾನೆ ಸೂಕ್ತ ಚಿಹ್ನೆ ಬರಿಬೇಕು ನಾವು 300 ರೂಪಾಯಿ ಜಮಾ ಮಾಡಿದ್ರೆ ಅಂದ್ರೆ ಏನು ಮಾಡಬೇಕು ನೀವು ಪ್ಲಸ್ 300 ಅಂದ್ರೆ 300 ಜಮಾ ಆಗಿದೆ ಅಂತ ಹೆಚ್ಚಿಗೆ ಆಗಿದೆ ಅಂತ ನಾವು ಈ ರೀತಿ ಬರಿಬಹುದು ಧನ ಸಂಖ್ಯೆಯನ್ನು ಬಳಸಿಕೊಂಡು ಬರಿಬಹುದು ಧನ ಚಿಹ್ನೆಯನ್ನು ಬಳಸಿಕೊಂಡು ಬರಿತೀವಿ ಓಕೆ ರಾಮುವಿಗೆ ವ್ಯಾಪಾರದಲ್ಲಿ 150 ನಷ್ಟ ಆಯ್ತು ಅಂತ 150 ನಷ್ಟ ಆಯ್ತು ಅಂದ್ರೆ ಏನು ಮಾಡಬೇಕು ಯಾವ ಚಿಹ್ನೆ ಬಳಸಬೇಕು ಹೇಳಿ ಋಣ ಸಂಖ್ಯೆ ಅಂದ್ರೆ -150 ಅಂತ ನೀವು ಬರೆದುಕೊಳ್ಳಬಹುದು ಇಲ್ಲಿ ಅಂದ್ರೆ ನಷ್ಟ ಆದಾಗ ನಾವು ಋಣ ಸಂಖ್ಯೆಯನ್ನು ಬಳಸ್ತೀವಿ ಋಣ ಚಿಹ್ನೆಯನ್ನು ಬಳಸಿಕೊಂಡು ಸೂಚಿಸಬಹುದು ಅಂತ ಬ್ಯಾಂಕಿನಿಂದ 500 ರೂಪಾಯಿ ಹಿಂಪಡೆದಿವಿ ಅಂದ್ರೆ ಬ್ಯಾಂಕಿನಿಂದ ಡ್ರಾ ಮಾಡಿದಿವಲ್ಲ ಅದನ್ನು ಸಹ ನಾವು ಏನು ಮಾಡಬಹುದು -500 ಅಂತ ಬರಿಬಹುದು ಬರಿತೀವಿ ಇನ್ನೊಂದು ನೋಡಿ ಸಿಯಾಚಿನ್ ನಲ್ಲಿ ತಾಪಮಾನ 0 ಡಿಗ್ರಿ ಸೆಲ್ಸಿಯಸ್ ಗಿಂತ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇದೆ ಅಂತ ಅಂದಾಗ ಏನು ಬರಿಬೇಕು 0 ಡಿಗ್ರಿ ಗಿಂತ 10 ಡಿಗ್ರಿ ಕಡಿಮೆ ಅಂತ 0 ಗಿಂತ ಕಡಿಮೆ ಇರೋದು ಯಾವುದನ್ನ ಹೇಳ್ತೀವಿ ಹೇಳಿ ಮೈನಸ್ ಅಲ್ವಾ ಋಣ ಸಂಖ್ಯೆಗಳನ್ನು ನಾವು 0 ಗಿಂತ ಕಡಿಮೆ ಸಂಖ್ಯೆಗಳು ಹೇಳ್ತೀವಿ ಹಾಗಾಗಿ -10 ಡಿಗ್ರಿ ಅಂತ ಬರಿಬೇಕು ನೀವು ಸರಿ ಈಗ ಸಮುದ್ರ ಮಟ್ಟಕ್ಕಿಂತ 500 ಮೀಟರ್ ಮೇಲೆ ಮನೆ ಇದೆ 500 ಮಟ್ಟಕ್ಕಿಂತ ಮೇಲೆ ಸಮುದ್ರ ಮಟ್ಟಕ್ಕಿಂತ ಮೇಲೆ ಅಂದ್ರೆ ಎಷ್ಟು ಬೆಳೆ ಹೇಳಿದೀವಿ ನಾವು ಧನ ಸಂಖ್ಯೆಯನ್ನು ಬಳಸಬೇಕು ಅಂದ್ರೆ +500 ಅಥವಾ ಕೇವಲ 500 ಬರೆದ್ರೂ ನಡೆಯುತ್ತೆ 500 ಮೀಟರ್ ಅಂತ ಬರೀತೀರಾ ಇಲ್ಲಿ ಓಕೆ ಸರಿ ಇಲ್ಲಿ ನೋಡಿ ನೆಕ್ಸ್ಟ್ ಏನಿದೆ ಥರ್ಮಾಮೀಟರ್ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದ್ರೆ ಥರ್ಮಾಮೀಟರ್ ಚಿತ್ರ ಕೊಟ್ಟಿದ್ದಾನೆ
ಇಲ್ಲಿ ಗಮನಿಸಿ, ಯಾವ ಉಷ್ಣತೆಯಲ್ಲಿ ನೀರು ಘನೀಭವಿಸುತ್ತದೆ, ಯಾವ ಉಷ್ಣಾಂಶ ಎಂದರೆ ನೀರು ಘನಭವಿಸುತ್ತದೆ ಇಲ್ಲಿ ಕೊಟ್ಟಿದ್ದಾನೆ ಅಂದರೆ 0°C. 0°C ನಲ್ಲಿ ಏನಾಗುತ್ತೆ, ನೀರು ಘನಭವಿಸುತ್ತದೆ. 0°C ಗಿಂತ 10° ಕಡಿಮೆ ಇರುವ ಉಷ್ಣತೆ ಯಾವುದಪ್ಪ? 0°C ಗಿಂತ 10° ಕಡಿಮೆ ಅಂದರೆ ಯಾವುದು? ಇಲ್ಲಿ ನೋಡಿ, ಉಷ್ಣತಾ ಮಾಪಕವನ್ನು ಗಮನಿಸಿದರೆ -10°. 0°C ಗಿಂತ 10° ಕಡಿಮೆ ಅಂತಂದರೆ -10 ಅಂತ ಬರಿಬೇಕು ನೀವು, -10°. ನೆಕ್ಸ್ಟ್ ನೋಡಿ, 0°C ಗಿಂತ 10° ಕಡಿಮೆ ಉಷ್ಣತೆಯು ಹೆಚ್ಚು ತಣ್ಣಗಿರುತ್ತದೆಯೋ ಅಥವಾ 15° ಕಡಿಮೆ ಉಷ್ಣತೆ ಹೆಚ್ಚು ತಣ್ಣಗಿರುತ್ತದೆಯೋ ಅಂತ ಕೇಳಿದ್ದಾನೆ. ಮತ್ತು ಯಾಕೆ ಅಂತ ಕ್ವಶನ್ ಮಾಡ್ತಾನೆ. ಅಂದರೆ 0°ಗಿಂತನೂ 10° ಅಂದರೆ 10° ಕಡಿಮೆ ಇರುವ ಉಷ್ಣತೆ ತಣ್ಣಗಿರ್ತದೋ ಅಥವಾ 15° ಕಡಿಮೆ, 15 ನೋಡಿ ಇಲ್ಲಿ 10 ಇದ್ರೆ ಇಲ್ಲಿ -20 ಇದೆ ಅಂದರೆ ಇದು 10ಕ್ಕಿಂತ ಕೆಳಗೆ ಹೋದಾಗಂತ ಇನ್ನೂ ಹೆಚ್ಚಿನ ಉಷ್ಣಾಂಶ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ ಅಂದರೆ ತಾಪಮಾನ ಏನಾಗ್ತದೆ, ಕಡಿಮೆ ಆಗ್ತದೆ, ಉಷ್ಣತೆ ಕಡಿಮೆ ಆಗ್ತದೆ. ಹಾಗಾಗಿ ಏನಾಗಿತ್ತು, 10ಕ್ಕಿಂತ 15ರಲ್ಲಿ ಏನಾಗಿತ್ತು, ಉಷ್ಣತೆ ಹೆಚ್ಚು ತಣ್ಣಗಿರ್ತದೆ, ಇಲ್ಲಿ ತಣ್ಣಗಿರ್ತದೆ. ಯಾವುದು 15°ಅಲ್ಲಿ ನಮಗೆ ಹೆಚ್ಚು ತಣ್ಣಗಿರ್ತದೆ. ಯಾಕಂತಂದರೆ ನಾವು 0ಗಿಂತ ಕೆಳಗೆ ಹೋದಂಗೆಲ್ಲ ನಮ್ಮದು ಉಷ್ಣತೆ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ. ಅಂದರೆ 0ಗಿಂತ ಇವೆಲ್ಲ ಚಿಕ್ಕ ಸಂಖ್ಯೆಗಳಲ್ವಾ, ಹಾಗಾಗಿ ಹೆಚ್ಚು ತಣ್ಣಗಿರುವಂಥದ್ದಲ್ಲಿ. ನೆಕ್ಸ್ಟ್ 4th ನೋಡಿದ್ರೆ, -20 ದೊಡ್ಡದ ಅಥವಾ -35 ದೊಡ್ಡದ ಯೋಚಿಸಿ ಅಂತ ಹೇಳಿದ್ದಾನೆ. 20 ದೊಡ್ಡದ ಏನು, -35 ದೊಡ್ಡದ ಯೋಚಿಸಿ ನಿಮಗೆ ಯೋಚನೆಗೆ ಕಾರಣಗಳನ್ನು ಬರೆಯಿರಿ ಅಂತ ಹೇಳ್ತಾನೆ. ಯಾವ ದೊಡ್ಡದ ಹೇಳಿ, ನೀವು ನೆಗೆಟಿವ್ ಸಂಖ್ಯಾ ರೇಖೆಯನ್ನು ಗಮನಿಸಿದರೆ 0 ಇಲ್ಲಿದ್ದರೆ ಇಲ್ಲೇನಿದೆ -10 ಇದೆ ಅಂದ್ಕೊಂಡ್ರೆ ಇಲ್ಲೇನಿರ್ತದೆ -20. ಈ ರೀತಿ ಹೋಗುತ್ತದಲ್ಲ, ಇಳಿಕೆ ಕ್ರಮದಲ್ಲಿ ಹೋಗುತ್ತೆ, ಕೆಳಗಡೆ ಎಡಭಾಗ ಚಲಿಸ್ತಾ ಇರ್ತದೆ. ಹಾಗಾಗಿ 0ಗಿಂತ ಚಿಕ್ಕದು -10 ಆದರೆ -10ಕ್ಕಿಂತ ಚಿಕ್ಕದು ಯಾವುದು, -20. -20ಕ್ಕಿಂತ ಚಿಕ್ಕದು -30. ಈ ರೀತಿ ಹೋಗುತ್ತದಲ್ಲ, ಹಾಗಾಗಿ ಇಲ್ಲಿ ನಡೆದನು -20 ದೊಡ್ಡದು ಅಥವಾ -35 ದೊಡ್ಡದು. ಯಾವ ದೊಡ್ಡದು ಈಗ ಹೇಳಿ, ವೆರಿ ಗುಡ್, ಅಂದರೆ -20 ದೊಡ್ಡದಾಗಿರ್ತದೆ, ಯಾಕಂದರೆ 35 ಕೆಳಗಿದೆಯಲ್ಲ. ಹಾಗಾಗಿ ಏನು ಹೇಳಬೇಕು ನೀವು, -20 ದೊಡ್ಡದು ಅಂತ ಬರಿಬೇಕು ಇಲ್ಲಿ. 20 ದೊಡ್ಡದು. ಕೆಳಗಿನ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳಿಗೆ ವೃತ್ತವನ್ನು ಹಾಕಿ ಅಂತ ಹೇಳ್ತಾನೆ. ಭಾಳ ಸುಲಭವಾಗಿದೆ, ವೃತ್ತಗಳನ್ನು ಹಾಕ್ಬೋದು ನೀವು. ಯಾವುದು ಪೂರ್ಣಾಂಕ ಸಂಖ್ಯೆ, ಪೂರ್ಣಾಂಕಗಳಂತ ಹೇಳ್ತಾನೆ. 8 ಸಹ ಪೂರ್ಣಾಂಕ ಆಗಿದೆ. ಈ 1/5 ಪೂರ್ಣಾಂಕ ಅಲ್ಲ ನೋಡಿ, ಇದು ಪೂರ್ಣಾಂಕ 1/5 ಪೂರ್ಣಾಂಕ ಅಲ್ಲ, ಇದು -7 ಪೂರ್ಣಾಂಕ, 0 ಪೂರ್ಣಾಂಕ, 7/9 ಅಲ್ಲ, ಇದು ಪೂರ್ಣಾಂಕ ಇದೆ, 1000 ಪೂರ್ಣಾಂಕ ಇದೆ. ಎಲ್ಲ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ವೃತ್ತಗಳನ್ನು ಹಾಕಬೇಕು ನೀವು, ಇವುಗಳನ್ನು ಏನು ಮಾಡಬೇಕು, ವೃತ್ತ ಹಾಕಬೇಕು. ನೆಕ್ಸ್ಟ್, ಪೂರ್ಣಾಂಕಗಳನ್ನು ಪ್ರತಿನಿಧಿಸುವ ಸಂಖ್ಯಾ ರೇಖೆಯನ್ನು ರಚಿಸಿ. ಇಲ್ಲಿ ಆಲ್ರೆಡಿ ಬರೆದಿನಿ, ನಿಮಗೆಲ್ಲ ಗೊತ್ತಲ್ಲ ಸಂಖ್ಯಾ ರೇಖೆ ಹೇಗೆ ಅಂತ. ಸಂಖ್ಯೆ 0 ಬಲ ಭಾಗದಲ್ಲಿ ಧನ ಸಂಖ್ಯೆಗಳಿರ್ತವೆ, 0 ಎಡಭಾಗದಲ್ಲಿ ಋಣ ಸಂಖ್ಯೆಗಳಿರ್ತವೆ. ಈ ರೀತಿ ಸಂಖ್ಯಾ ರೇಖೆ ಒಂದು ರಚನೆ ಮಾಡಿ ನೀವು. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, 7 ನೋಡಿ, -5 ಮತ್ತು -10 ಪೂರ್ಣಾಂಕಗಳಲ್ಲಿ ದೊಡ್ಡ ಪೂರ್ಣ ಸಂಖ್ಯೆ ಯಾವುದು, ನಿನ್ನ ಉತ್ತರಕ್ಕೆ ಕಾರಣ ಕೊಡು ಅಂತ ಕೇಳ್ತಾರೆ. -5 ಮತ್ತು -10 ಪೂರ್ಣಾಂಕಗಳಲ್ಲಿ ಯಾವುದು ದೊಡ್ಡ ಪೂರ್ಣ ಸಂಖ್ಯೆ ಯಾವುದಪ್ಪ, ದೊಡ್ಡದು ಯಾವುದು, -5 ಮತ್ತು -10 ಯಾವುದು ದೊಡ್ಡ ಪೂರ್ಣ ಸಂಖ್ಯೆ. ಇಲ್ಲಿ ಪೂರ್ಣ ಸಂಖ್ಯೆ ಅಂತ ಹೇಳಲ್ಲ, -5 ಮತ್ತು -10 ಏನಂತ ಹೇಳ್ತೀವಿ, ಪೂರ್ಣಾಂಕಗಳಂತ ಹೇಳ್ತೀವಿ ತಾನೇ. ಅವ್ರು ಕೇಳಿದ್ದಾರೆ ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ. ಇವುಗಳಿಗೆ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ, ಆದರೆ ಪೂರ್ಣ ಸಂಖ್ಯೆಗಳಲ್ಲಿ ಇವು -5 -10 ಬರೋದಿಲ್ಲ ಆ್ಯಕ್ಚುಲಿ. ಹಾಗಾಗಿ ನಾವು ಇವೆರಡೂ ಪೂರ್ಣ ಸಂಖ್ಯೆಗಳಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ನಾವು ಪೂರ್ಣಾಂಕ ಅಂತಿದ್ದು ಏನಾದರೂ ಮಿಸ್ಪ್ರಿಂಟ್ ಆಗಿತ್ತು ಅಂತಂದರೆ, ಇದರಲ್ಲಿ ಯಾವುದು ದೊಡ್ಡದು, -5 ಮತ್ತು -10 -5 ಏನಾಗಿರ್ತದೆ ದೊಡ್ಡದಾಗಿರ್ತದೆ ಅಂತ ಹೇಳ್ಬೋದು ನೀವು. ಓಕೆ, ಈಗ 8th ನೋಡಿ, ಈ ಕೆಳಗಿನ ಸನ್ನಿವೇಶಗಳಿಗೆ ಸಂಖ್ಯೆಗಳನ್ನು ಉಪಯೋಗಿಸಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಸೂಚನೆ ಕೊಟ್ಟನಲ್ಲಿ ಧನಾತ್ಮಕ ಸಂಖ್ಯೆಗಳನ್ನು ಬಲಗಡೆ ಓಡುವುದಕ್ಕೆ ಮಾಡಬೇಕು ಮತ್ತು ಮುಂದಿನ ಸಮಯಕ್ಕೂ, ಹಾಗೂ ಋಣ ಚಿಹ್ನೆಗಳನ್ನು ಎಡಗಡೆ ಓಡುವುದಕ್ಕೂ ಮತ್ತು ಹಿಂದಿನ ಸಮಯಕ್ಕೆ ಬಳಸಬೇಕು ನೀವು. ಹೌದಾ, ಇಲ್ಲಿ ಕೊಟ್ಟಿದ್ದಾನೆ ಒಂದು. ಸುಜಾತಳು 5 ಸೆಕೆಂಡ್ ಬಲಕ್ಕೆ ಓಡಿದರೆ 0 ತಲುಪುತ್ತಾಳೆ, ಹಾಗೂ ಅದೇ ರೀತಿ ಅವಳು 15 ಸೆಕೆಂಡ್ ಓಡಿದರೆ ಅಲ್ಲಿರುತ್ತಾಳೆ ಅಂತ. ಏನು ಹೇಳಿದ್ದೀವಿ ಇಲ್ಲಿ ಉತ್ತರ ಏನು ಹೇಳಿದ್ದಾರೆ, ಧನಾತ್ಮಕವನ್ನು ಬಲಗಡೆ ಓಡಬೇಕು, ಬಲಗಡೆ ಓಡಬೇಕಾಗಿದೆ. ಅವಳು ಸುಜಾತ ಏನು ಮಾಡಿದ್ದಾಳೆ, 5 ಸೆಕೆಂಡ್ ಬಲಕ್ಕೆ ಓಡಿದ್ದಾಳೆ ಅಂದರೆ ಈ ಕಡೆ ಬಲಕ್ಕೆ ಓಡ್ತಾ ಇದ್ದಾಳೆ. ಬಲಕ್ಕೆ ಎಷ್ಟು, 5 ಸೆಕೆಂಡ್ ಓಡಿದಾಗ ಇಲ್ಲಿ ತಲುಪ್ತಾಳಕ್ಕೆ 0 ಏನು ತಲುಪ್ತಾಳೆ ಅಂದರೆ ಇಲ್ಲಿ ತಲುಪ್ತಾಳೆ. ಬಂದ ಕೇಸಿ 0ಗೆ ಇಲ್ಲಿ ತಲುಪ್ತಾಳೆ ಅಂದರೆ 5 ಸೆಕೆಂಡ್ ಹಿಂದೆ ಓಡಿರ್ಬೇಕಲ್ವ, ಇಲ್ಲಿಂದ ಅವಳು ಇಲ್ಲಿಗೆ ಓಡಿದಾಗ 5 ಸೆಕೆಂಡ್ ಓಡಿದಾಗ 0 ತಲುಪ್ತಾಳೆ. ಹಾಗೆ ಅದೇ ರೀತಿ ಅವಳು 15 ಸೆಕೆಂಡ್ ಓಡಿದರೆ, ಇನ್ನೂ 15 ಸೆಕೆಂಡ್ ಮುಂದೆ ಓಡಿದ್ರೆ, 15 ಸೆಕೆಂಡ್ ಮುಂದೆ ಓಡಿದ್ರೆ ಅಂದರೆ ಇಲ್ಲಿವರೆಗೂ ಓಡ್ತಾಳೆ. ಓಡಿದಾಗ ಅವಳು ಎಲ್ಲಿರ್ತಾಳೆ ಹಂಗಾದರೆ, ಅಂದರೆ 15 ಸೆಕೆಂಡಲ್ಲೇ ಹತ್ರ ಇರ್ತಾಳೆ ಅಂತ ನೀವು ಬರಿಬೋದು ಇಲ್ಲಿ. ನೆಕ್ಸ್ಟ್, ಸೌರಭನು ತನ್ನ ಎಡಗಡೆ 6 ಸೆಕೆಂಡ್ಗಳಿಗೆ 0ಯಿಂದ ಪ್ರಾರಂಭಿಸಿ 6 ಮೀಟರ್ ದೂರದಲ್ಲಿದ್ದನು. ಹಾಗಾದರೆ ಇದೇ ರೀತಿ ಓಡಿದರೆ, ಅವನು 20 ಸೆಕೆಂಡ್ಗಳು ಓಡಿದರೆ ಎಲ್ಲಿರ್ತಾನೆ ಅಂತ ಕೇಳಿದ್ದಾರೆ.
ಸೌರಭನವಂತ 6 ಸೆಕೆಂಡ್ಗಳಿಗೆ ಸೊನ್ನೆಯನ್ನು ಪ್ರಾರಂಭಿಸ್ತಾನೆ. ಎಲ್ಲಿಂದ? ಇಲ್ಲಿ ಸೊನ್ನೆ ಇದೆ ನೋಡಿ, ಇಲ್ಲಿ ತೋರಿಸಿದ್ದೀನಿ ಚಿತ್ರ. ಸೊನ್ನೆಯನ್ನು ಪ್ರಾರಂಭಿಸಿ ಏನು ಮಾಡ್ತಾನೆ, ಎಡಗಡೆ ಅಂದರೆ, ಎಡಗಡೆ ಅಂದರೆ ಯಾವ ಕಡೆ ಚಲಿಸ್ಬೇಕು ನಾವು? ಈ ಕಡೆ. ಇದು ಬಲಗಡೆ ಅಂದರೆ ಧನ ಸಂಖ್ಯೆಗಳು ಚಲಿಸ್ಬೇಕು, ಎಡಗಡೆ ಅಂದರೆ ಋಣ ಸಂಖ್ಯೆಗಳ ಕಡೆ. 6 ಮೀಟರ್ ದೂರದಲ್ಲಿದ್ದನಂತ. ಸೊನ್ನೆಯಿಂದ ಪ್ರಾರಂಭಿಸಿ ಏನು ಮಾಡಿದ, ಸೊನ್ನೆಯಿಂದ 6 ಸೆಕೆಂಡ್ಗಳ ಪ್ರಾರಂಭದಾಗ ಎಷ್ಟು ದೂರದಲ್ಲಿದ್ದ ಅಂತ, 6 ಮೀಟರ್ ದೂರದಲ್ಲಿದ್ದ ಅಂದರೆ ಇಲ್ಲಿದ್ದ. ಹಾಗಾದರೆ ಇದೇ ರೀತಿ ಹೊಡೆದ್ರೆ ಅವನು 20 ಸೆಕೆಂಡ್ಗಳ ಹೊಡೆದ್ರೆ ಎಲ್ಲಿರ್ತಾನೆ? ಇಲ್ಲಿಂದ 20 ಸೆಕೆಂಡ್ ಹೋದರೆ, ಇಲ್ಲಿಂದ 20 ಸೆಕೆಂಡ್ ಹೊಡೆದ್ರೆ ಏನಾಗುತ್ತೆ ನೋಡಿ, ಇದು 25 ಇದೆ, ಇದು 26, ಬಹುಶಃ -26 ಇಲ್ಲಿ ಇರ್ತಾನೆ ಅಂತ ನಾವು ಹೇಳ್ಬೋದು. ಅಂದರೆ 20 ಸೆಕೆಂಡ್, ಇಲ್ಲಿಂದ ನಾವು 20 ಸೆಕೆಂಡ್ ಕೌಂಟ್ ಮಾಡ್ಬೇಕಲ್ಲ, 1, 2, 3, 4, 5, 6 ಈ ರೀತಿ ಕೌಂಟ್ ಮಾಡ್ತಾ ಹೋದರೆ ಇದು 25 -26, ಇಲ್ಲಿಗೆ 20 ಸೆಕೆಂಡ್ಗಳಾಗುತ್ತೆ. ಅಂದರೆ ಇದು 20 ಸೆಕೆಂಡ್ ಇಲ್ಲಿಗಾದರೆ ಎಲ್ಲಿ ತಲುಪ್ತೀವಿ ನಾವು, 26ಕ್ಕೆ ತಲುಪ್ತಾನೆ ಅಂತ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿದ್ರೆ ಈ ಕೆಳಗಿನ ಚಿತ್ರವು ಬಹುಮಡಿ ಕಟ್ಟಡ ಮತ್ತು ಅದರಲ್ಲಿರುವ ಎಲಿವೇಟರ್ನದ್ದಾಗಿದೆ. ಎಲಿವೇಟರ್ಗಳು ನಿಂತ ಸ್ಥಳದ ಬೆಲೆಯನ್ನು ಖಾಲಿಯಿರುವ ಜಾಗದಲ್ಲಿ ಬರೆಯಿರಿ ಅಂತ ಹೇಳ್ತಾನೆ. ಎಲಿವೇಟರ್ ಎಲ್ಲಿ ನಿಂತದೋ ಅಲ್ಲಿ ಬರೀಬೇಕು ನೀವು ಅಂತ. ಎಲಿವೇಟರ್ ಚಿತ್ರ ಕೊಟ್ಟಿದ್ದಾನೆ. ಎಲಿವೇಟರ್ ನಿಂತ ಅಂತಸ್ತು ಯಾವುದಪ್ಪ ನೋಡಿ, ಇಲ್ಲಿ ಸೊನ್ನೆ ಇದೆ, ಸೊನ್ನೆಯನ್ನು ಮೇಲ್ಭಾಗದಲ್ಲಿ ಇದೆ. ಹಾಗಂದರೆ ಎಷ್ಟನೇ ಅಂತಸ್ತು ಇದು ನಿಮ್ಗೆ ಗೊತ್ತಾಗುತ್ತಲ್ಲ, 3ನೇ ಅಂತಸ್ತಿದೆ. ಇಲ್ಲಿ ನೆಲ ಮಾಡಿ ಎಲ್ಲಿ ನಿಂತಿದೆ, ಇದು ಸೊನ್ನೆ ಅಂದಾಗ ಏನಾಗ ಬರೀತೀರಿ ನೀವು, ಎಷ್ಟನೇ ಅಂತಸ್ತು ನೆಲ ಅಂತಸ್ತು ಅಥವಾ ನೆಲ ಮಾಡಿ ಅಂತ ಹೇಳ್ತೀರಿ. ಇಲ್ಲಿ ನೆಲ ಮಾಡಿಕ್ಕಿಂತ ಕೆಳಗಡೆ ಹೋಗಿದೆ ಅಂದರೆ -1 ಅಂದರೆ ಕೆಳ ಹಂತದಲ್ಲಿದೆ, ಕೆಳ ಅಂತಸ್ತು ಅಥವಾ -1 ಅಂತಸ್ತು ಅಥವಾ 1ನೇ ಕೆಳ ಅಂತಸ್ತು ಅಂತಲೂ ಬರಿಬೋದು ನೀವು. 1ನೇ ಕೆಳ ಅಂತಸ್ತು ಅಂತಲೂ ಬರಿಬೋದು, ಕೆಳಗಡೆ ಹೋಗಿದ್ದಾನೆ ಆತ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲೂ ಸಹ ಅಷ್ಟೇ ಇದೆ, 1ನೇ ಕೆಳ ಹಂತದಲ್ಲಿ ಯಾವುದು ಎಲಿವೇಟರ್ ಇದೆ. ಸರಿ, ಈಗ ಈ ಚಿತ್ರವನ್ನು ಗಮನಿಸಿ. ಕೆಳಗಿನ ಚಿತ್ರದಲ್ಲಿ ಎಲಿವೇಟರ್ಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತಿದೆ. ಆ ಚಲನೆಯು 1 ಅಂತಸ್ತಿನಿಂದ ಮೇಲೆ ಮತ್ತು ಕೆಳಗೆ ಓಡಾಡುತ್ತದೆ. ಇದರ ಚಲನೆಯನ್ನು ಉಕ್ತಿಗಳನ್ನು ಮತ್ತು ಬಲೆಯನ್ನು ಬರೆಯಿರಿ, ಮಾದರಿಯನ್ನು ಕೊಡಲಾಗಿದೆ. ಮಾದರಿ ಕೊಟ್ಟಿದ್ದಾರೆ, ಚಲನೆ ಉಕ್ತಿ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಹೋಗಿದೆ ಅಂತ. ಪ್ರಾರಂಭ ಎಲ್ಲಿಂದ ಅಂತ ಎಲ್ಲಿಂದ, ಪ್ರಾರಂಭ 2ರಿಂದ ಪ್ರಾರಂಭ ಆಗಿ ಎಲ್ಲಿಗೆ ತಲುಪಿದೆ ಅದು ನೋಡಿ, 5ಗೆ ತಲುಪಿದೆ. ಅಂದರೆ ಎಷ್ಟು ಅಂತಸ್ತು ಹೋಗಿದೆ ಅದು? 1, 2, 3 ಅಂತಸ್ತು ಚಲಿಸಿದೆ. ಅಂದರೆ 2 ಇಲ್ಲಿ, 3 ಅಂತಸ್ತು ಚಲಿಸಿದಾಗ ಎಷ್ಟಾಯಿತು, 8ನೇ ಅಂತಸ್ತಿಗೆ ಬಂತದ್ದು ಬೆಲೆ 5 ಆಯಿತು ಅಂತ. ಅದೇ ರೀತಿ ನಾವು ಇಲ್ಲಿ ಬರೀಬೇಕು. ಇಲ್ಲಿ ಮೊದಲು ಎಷ್ಟಿದೆ ನೋಡಿ, ಪ್ರಾರಂಭದ 2ರಲ್ಲಿದೆ, ಹೌದಾ? ಪ್ಲಸ್ ಆಗ್ತೀರಾ. ಎಷ್ಟು ಅಂತಸ್ತು ಹೋಗಿದೆ ಮೇಲ್ಗಡೆ? 3 ಹೋಗಿದೆ, ಸೇಮ್ ಅದೇ ಥರ ಇದೆ. 2, 3 ಬೆಲೆ ಎಷ್ಟಾಯಿತು, ಮತ್ತು 5 ಆಯಿತು. ಅದೇ ರೀತಿ ಬರೀತೀರಾ ಇಲ್ಲಿ. ಇಲ್ಲಿ ಪ್ರಾರಂಭ ಹಂತದಲ್ಲಿದೆ ಎಷ್ಟಿದೆ ನೋಡಿ, -2ನೇ ಅಂತಸ್ತಿನಲ್ಲಿದೆ. ಎಷ್ಟು ಸ್ಥಾನ ಮುಂದೋಗಿದೆ? 1, 2 ಮತ್ತು 3 ಸ್ಥಾನ ಮುಂದೋಗಿದೆ. ಅಂದರೆ +3 ಮಾಡ್ತೀರಾ, ಅಂದರೆ 2ರಲ್ಲಿ 3 ಏನು ಮಾಡ್ಬೇಕು ನೀವು ಇವಾಗ, ಕಳೀತೀರ. 3ರಲ್ಲಿ 2 ಅಂದರೆ 1, ಅಂದರೆ ಎಷ್ಟನೇ ಅಂತಸ್ತಲ್ಲಿದೆ ನೋಡಿದ್ದು, ಈಗ 1ನೇ ಅಂತಸ್ತಲ್ಲಿದೆ ಅಲ್ವಾ. ಅದೇ ರೀತಿ ಇಲ್ಲಿ ಇದನ್ನು ನೋಡಿದ್ರೆ ನೀವು, ಪ್ರಾರಂಭದ ಹಂತ ಅಂತೆ ಎಷ್ಟಿದೆ, ಪ್ರಾರಂಭದಲ್ಲಿ ಎಲ್ಲಿದೆ ನೋಡಿ, -1ರಲ್ಲಿದೆ ಅಲ್ವಾ. ಈ ಕಡೆ ಬಂದಿದೆ, ಕೆಳಭಾಗದಲ್ಲಿ ಬಂದಿದೆ. ಅಂದರೆ ಇಲ್ಲಿ ಇಲ್ಲಿ ಎಷ್ಟು ಹಂತದಲ್ಲಿ ಬಂದಿದೆ, -1, 1, 2, 3, 4 ಸ್ಥಾನಗಳನ್ನು ಚಲಿಸಿದೆ ಅದು. ಅಂದರೆ -4ರಷ್ಟು, 2 ಮೈನಸ್ ಇದ್ದಾಗ ಏನು ಮಾಡ್ತೀರಾ, ಕೂಡಿಸ್ತಿರ್ತಾನೆ. ಅಂದರೆ -5 ಆಯಿತು, ಎಷ್ಟು ಬಂದಿದೆ ನೋಡಿ, -5ರಲ್ಲಿ ಆ ಒಂದು ಎಲಿವೇಟರ್ ನಿಂತಿದೆ, ಇನ್ನೂ ಚಲನೆಗಳಾಗಿದೆ ಅಂತ ಹೇಳ್ಬೋದು. ಓಕೆ, ಈ ರೀತಿ ಇವುಗಳನ್ನು ಬಿಡಿಸಿದ್ದೀವಲ್ಲ. ಈ ಸಂಖ್ಯಾರೇಖೆಯ ಸಹಾಯದಿಂದ ಸಂಕಲನ ವ್ಯವಕಲನ ಮಾಡುವುದಂಥದ್ದು ನೋಡ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ಸಂಖ್ಯಾರೇಖೆ, 4+5 ಇದೆ ನೋಡಿ. 4+5 ಸಂಖ್ಯಾರೇಖೆ ಹಾಕ್ಬೇಕಾದ್ರೆ ಏನು ಮಾಡ್ಬೇಕು ನೀವು, ಒಂದು ಸಂಖ್ಯಾರೇಖೆ ನಡೀರಿ ಈ ರೀತಿ, ಹೌದಾ? ಇಲ್ಲಿ 0ರಿಂದ ಎಷ್ಟು ಸಂಖ್ಯೆಗೆ ಗುರುತಿಸಿದಿರಿ, ಸಂಖ್ಯೆಗಳನ್ನು ಗುರುತಿಸ್ಕೊಳ್ರಿ. ಮೊದಲು ಏನು ಮಾಡಬೇಕು, 4 ಸಂಖ್ಯೆ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿ 4 ಕೊಟ್ಟಿದ್ದಾರೆ ನೋಡಿ. 4 ಅಂದರೆ ಏನು ಮಾಡಬೇಕು, 0ಯಿಂದ 4 ಸ್ಥಾನಗಳಷ್ಟು ಮುಂದಕ್ಕೆ ಬರಬೇಕು. 0ಯಿಂದ 4 ಸ್ಥಾನಗಳಷ್ಟು ಮುಂದಕ್ಕೆ ಬಂದು ಅದಾದಮೇಲೆ ಏನು ಮಾಡಬೇಕು, 5 ಸ್ಥಾನಗಳಷ್ಟು ಮುಂದೆ ಹೋಗ್ಬೇಕು. ಮತ್ತು ಪ್ಲಸ್ ಇದ್ದರೆ ಮುಂದೆ ಹೋಗ್ಬೇಕು. 5 ಸ್ಥಾನಗಳಷ್ಟು ಮುಂದೆ ಹೋದರೆ ಇಲ್ಲಿಂದ ಎಣಿಸ್ರಿ, ಇಲ್ಲಿ ಅಂದರೆ 1, 2, 3, 4, 5 ಅಂದರೆ ಇಲ್ಲಿಗೆ ಬರ್ಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಬಂತು ಅಂದರೆ 4+5 ಮಾಡಿದ್ರೆ ಎಷ್ಟಾಗುತ್ತೆ ಆನ್ಸರು, 9. ಇದು ಸಂಖ್ಯಾರೇಖೆ ಮೇಲೆ ಕೊಡುವಂಥ ಒಂದು ನಿಯಮಗಳಿವೆ. ಇಲ್ಲಿ 2ನೇದು ಕೊಟ್ಟಿರೋ -6 ಮತ್ತು +3. -6 ಅಂದರೆ ಮೊದಲೇನು ನೋಡಿ, ಮೈನಸ್ ಸಂಖ್ಯೆಗಳು ಯಾವ ಕಡೆ ಇದ್ದಾವೆ, 0ರಿಂದ ಎಡಭಾಗದಲ್ಲಿರ್ತವೆ. ಅದು ಮೊದಲಿಗೆ ಏನು ಮಾಡಿ ನೀವು, 0ರಿಂದ -6ಕ್ಕೆ ಒಂದು ರೇಖೆ ನೆಡಿರಿ. ಅದಾದಮೇಲೆ ಏನು ಮಾಡಬೇಕು, ಮತ್ತೆ -3 ಇರೋದರಿಂದ ಈ ಋಣ ಸಂಖ್ಯೆಗಳಿಗೆ 3 ಸ್ಥಾನಗಳಷ್ಟು ಮುಂದೆ ಹೋಗಬೇಕು. 3 ಸ್ಥಾನಗಳಂದರೆ ಇಲ್ಲಿ 1 ಆಯಿತು, ಇದು 2 ಆಯಿತು, ಇದು 3 ಸ್ಥಾನ ಇಲ್ಲಿಗೆ. ಅಂದರೆ ಇಲ್ಲಿಂದ ಇಲ್ಲಿಗೆ ರೇಖೆ ಹೇಳಿರಿ. ಎಡದಾಗ ಎಷ್ಟನೇ ಸ್ಥಾನಕ್ಕೆ ಬಂದು ನಿಂತೀವಿ, -9. ಅಂದರೆ -3 ಅದರಲ್ಲಿ -6ರಲ್ಲಿ -3 ಅನ್ನು ಕೂಡಿದ್ರೆ ಎಷ್ಟಾಗುತ್ತೆ ನಮಗೆ ಆನ್ಸರು, -9 ಆಗುತ್ತೆ. ಸರಿ, ಇದು ಸಹ ಆಗಿದೆ ನೋಡಿ. 7 ಏನಿದೆ ಇಲ್ಲಿ,
ಪ್ಲಸ್ ಮೈನಸ್ ಫೋರ್ ಇದೆ ಅಂದರೆ ಏಳು ಸ್ಥಾನದಷ್ಟು ಮುಂದೋಗಿ ಮತ್ತೇನು ಮಾಡಬೇಕು, ಋಣ ಸಂಖ್ಯೆ ಇರೋದು ಮೈನಸ್ ನಾಲ್ಕು ಇರೋದರಿಂದ ನೀವು ಮೈನಸ್ ಕಡೆಯನ್ನು ಎಷ್ಟು ಸ್ಥಾನಗಳು ಬರಬೇಕು ಹಿಂದಕ್ಕೆ, ನಾಲ್ಕು ಸ್ಥಾನಗಳಷ್ಟು ಹಿಂದಕ್ಕೆ ಬರಬೇಕು. ಅಂದರೆ ಏಳರಲ್ಲಿ ನಾಲ್ಕನ್ನು ಕೇಳಿದ್ರೆ ಎಷ್ಟು ಬರುತ್ತೆ ಆನ್ಸರ್ ನಮಗೆ? ಮೂರು. ಅದೇ ರೀತಿ ಇದೆ ನೋಡಿ, ಮೈನಸ್ ಐದು ಪ್ಲಸ್ ಮೂರು ಇದೆ ಅಂದರೆ ಮೊದಲಿಗೆ ಸೊನ್ನೆಯಿಂದ ಮೈನಸ್ ಐದಕ್ಕೆ ಬರೀರಿ, ಪ್ಲಸ್ ಇದ್ದಾಗ ಏನು ಮಾಡಬೇಕು ಮತ್ತೆ ಬಲಕ್ಕೆ ಚಲಿಸ್ಬೇಕು. ಅಂದರೆ ಮೂರು ಸ್ಥಾನಗಳಷ್ಟು ಮುಂದಕ್ಕೆ ಚಲಿಸಿದಾಗ ಎಷ್ಟು ಆನ್ಸರು? ಮೈನಸ್ ಎರಡು ಇದೆ ನೋಡಿ ಅಲ್ವಾ, ಇಲ್ಲಿ ಮೈನಸ್ ಎರಡು ಇದೆ. ಈ ರೀತಿ ನಾವು ಸಂಖ್ಯಾ ರೇಖೆಯನ್ನು ಬಳಸ್ಕೊಂಡು ಏನು ಮಾಡಬೇಕು, ನೀವು ಲೆಕ್ಕಗಳನ್ನು ಕೂಡುವಂಥ ಕಳೆಯುವಂಥ ಲೆಕ್ಕವನ್ನು ಮಾಡಬೇಕು. ಇಲ್ಲಿ ವ್ಯವಕಲನ ತೋರಿಸಿದ್ದಾನೆ ಅದೇ ರೀತಿ ಐದು ಎರಡು, ಹೌದಾ, ಸೊನ್ನೆಯಿಂದ ಏನು ಮಾಡಿದ್ದಾರೆ ಮೊದಲಿಗೆ ಐದಕ್ಕೆ ಬಂದಿದ್ದಾರೆ, ಕಳೆಯಿಂದಾಗ ಏನು ಮಾಡಬೇಕು ಎರಡು ಸ್ಥಾನಗಳಷ್ಟು ಹಿಂದಕ್ಕೆ ಬರಬೇಕು. ಅಂದರೆ ಒಂದು ಸ್ಥಾನ ಮತ್ತು ಎರಡು ಸ್ಥಾನದಷ್ಟು ಹಿಂದಕ್ಕೆ ಬಂದರೆ ಇಲ್ಲಿ ಬರ್ತೀವಿ, ಐದರಲ್ಲಿ ಎರಡು ಹೋದರೆ ಏನಾಗುತ್ತೆ, ಅದು ಮೂರು ಆಗುತ್ತೆ, ಹೌದಾ. ಇಲ್ಲಿ ಐದಿದೆ ಮೈನಸ್ ಆಫ್ ಮೈನಸ್ ಟು ಅಂದಾಗ ಏನಾಗುತ್ತದೆ ಹೇಳ್ರಿ, ಎರಡು ಮೈನಸ್ ಇದ್ದಾಗ ಮತ್ತು ಎರಡು ಸ್ಥಾನ ಮುಂದಕ್ಕೆ ಹೋದಾಗ ಎರಡು ಕೂಡಿಸ್ಬೇಕು, ನಮಗೆ ಏನಾಗಿತ್ತು ಸೆವೆನ್ ಆಯಿತು. ಈ ರೀತಿ ಈ ಒಂದು ಸಂಖ್ಯಾ ರೇಖೆಯನ್ನು ಬಳಸ್ಕೊಂಡು ಲೆಕ್ಕವನ್ನು ಮಾಡಿ. ಓಕೆ, ಸಂಖ್ಯಾ ರೇಖೆ ಸಹಾಯದಿಂದ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂದರೆ ಈಗೆಲ್ಲ ಹೇಳಿದ್ದೀವಲ್ಲ ಅದೇ ರೀತಿ ಒಂದು ನೀವು ಸಂಖ್ಯಾ ರೇಖೆಯನ್ನು ಹಾಕ್ಕೊಂಡು ಇದನ್ನು ಬಿಡಿಸ್ಬೇಕು. ಬಳಸ್ತೀರ, ಬಿಡಿಸ್ತೀರಲ್ಲ ಸಂಖ್ಯಾ ರೇಖೆ ಎಳೆಯುವಂಥದ್ದು, ಹೌದಾ. ಯಾವ ರೀತಿ ಎಳಿತೀರಿ? ಪ್ಲಸ್ ಎಂಟು ಮತ್ತು ಮೈನಸ್ ಒಂಬತ್ತು ಅಂದರೆ ಜೀರೋ ಅಂತ ತೆಗೆದುಕೊಂಡು ಒಂದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ನೀವು ಧನ ಸಂಖ್ಯೆಗಳನ್ನು ತೆಗೆದುಕೊಳ್ಳ್ರಿ. ಈ ರೀತಿ ಸಂಖ್ಯಾ ರೇಖೆಯನ್ನು ಬರೆದುಕೊಳ್ಬೇಕು ಮೊದಲಿಗೆ. ಸರಿ, ಇಲ್ಲಿ ಏನು ಮಾಡಿದ್ದಾನೆ, ಪ್ಲಸ್ ಎಂಟು ಅಂದರೆ ಸೊನ್ನೆಯಿಂದ ಎಲ್ಲಿಗೆ ಹೋಗ್ಬೇಕು ನೀವು? ಎಂಟು ಸ್ಥಾ ಎಂಟರ ಹತ್ರ ಹೋಗ್ಬೇಕು, ಎಂಟು ಸ್ಥಾನ ಮುಂದೋಗಿ. ನಂತರ ಏನು ಮಾಡ್ಬೇಕು ಹೇಳಿ, ಮೈನಸ್ ಒಂಬತ್ತಿದೆಯಲ್ಲ, ಮೈನಸ್ ಒಂಬತ್ತಿದ್ದಾಗ ಏನು ಮಾಡಬೇಕು ಮತ್ತೆ ಒಂಬತ್ತು ಸ್ಥಾನಗಳಷ್ಟು ಹಿಂದಕ್ಕೆ ಬರಬೇಕು ನೀವು. ಈ ಕಡೆ ಹಿಂದಕ್ಕೆ ಬಂದರೆ ಏನಾಗುತ್ತೆ ನೋಡಿ, ಒಂದನೇದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ಇಲ್ಲಿ ಬರುತ್ತೆ ನೋಡಿ. ಅಂದರೆ ಮೈನಸ್ ಒಂದಕ್ಕೆ ಬರ್ತೀವಿ ನಾವು, ಎಂಟರಿಂದ ನಾವು ಹಿಂದಕ್ಕೆ ಬಂದರೆ ಏನಾಗುತ್ತೆ, ಇದು ಮೈನಸ್ ಒಂದು. ಅಂದರೆ ಪ್ಲಸ್ ಎಂಟು ಮತ್ತು ಮೈನಸ್ ಒಂಬತ್ತು ಮಾಡಿದ್ರೆ ಏನಾಗುತ್ತದೆ ನಮಗೆ ಆನ್ಸರು? ಮೈನಸ್ ಒಂದು ಆನ್ಸರ್ ಆಗುತ್ತೆ. ಅಂದರೆ ಮೈನಸ್ ಒಂದಕ್ಕೆ ಬಂದು ನಿಂದಿರ್ತೀವಿ ನಾವು ಅಂತ ಈ ರೀತಿ ಬಿಡಿಸ್ಬೋದು. ನೀವು ಹನ್ನೆರಡು ಮತ್ತು ಹದಿನಾರನ್ನು ಕೂಡಿಸ್ರೆ ಎಷ್ಟು ಬರಬೇಕು ನಮಗೆ ಆನ್ಸರು? ಹದಿನೆಂಟು ಬರಬೇಕು. ನೀವು ಈ ರೀತಿ ಸಂಖ್ಯೆ ರೇಖೆ ಹಾಕ್ತಿರಲ್ಲ ಇಲ್ಲಿ, ಇಲ್ಲಿ ನೋಡಿ ಹದಿನೈದರಲ್ಲಿ ಐದನ್ನು ಕಳೆ ಅಂದರೆ ಮೊದಲಿಗೆ ನೀವೇನು ಮಾಡಬೇಕು, ಮೈನಸ್ ಕಡೆ ಸಂಖ್ಯೆ ರೇಖೆ ಬರೀಬೇಕು. ಅಂದರೆ ಇಲ್ಲಿ ಜೀರೋ ತೊಗೊಂಡ್ರೆ ಈ ಕಡೆ ಏನು ಮಾಡಬೇಕು ನೀವು, ಮೈನಸ್ ಹದಿನೈದನ್ನು ತೆಗೆದುಕೊಳ್ಬೇಕು. ಮೈನಸ್ ಹದಿನೈದರಿಂದ ಏನು ಮಾಡಿರಿ ಮತ್ತೆ ಪ್ಲಸ್ ಐದರ ಸ್ಥಾನ ಕಡೆ ಮುಂದೆ ಹೋಗ್ಬೇಕು. ಏನಾಗುತ್ತೆ ನೋಡಿ, ಹದಿನೈದರಲ್ಲಿ ಐದನ್ನು ಕಳೆದ್ರೆ ಎಷ್ಟು ಬರುತ್ತೆ ನಮಗೆ ಆನ್ಸರು? ಮೈನಸ್ ಹತ್ತು ಬರಬೇಕು ನಮಗಿಲ್ಲಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ, ಎರಡು ಮೈನಸ್ಗಳಿರ್ತವೆ, ಮೈನಸ್ ಒಂಬತ್ತು, ಇಲ್ಲಿ ಮೈನಸ್ ಎಂಟು ಮೈನಸ್ ಪ್ಲಸ್ ಏಳು ಆಯಿತು, ಒಂಬತ್ತರಲ್ಲಿ ಏಳನ್ನು ಕಳೆಯಿರಿ ಎಷ್ಟು? ಎರಡು. ಮೈನಸ್ ಎರಡು ಬರಬೇಕು. ಈ ಒಂದು ಸಂಖ್ಯೆ ರೇಖೆಯನ್ನು ನೀವು ಬಿಡಿಸಿದ್ರೆ ನಮಗೆ ಆನ್ಸರ್ ಮೈನಸ್ ಎರಡು ಬರಬೇಕು ನೋಡಿ. ಇದೇ ರೀತಿ ಇಲ್ಲಿ ಇದೆ ನೋಡಿ, ಮೈನಸ್ ಎಂಟು, ಇದು ಏನಾಗುತ್ತೆ ಅಂದರೆ ಮೈನಸ್ ಏಳು. ಎರಡು ಮೈನಸ್ ಇದ್ದಾಗ ಕೂಡಿದ್ರೆ ಮೈನಸ್ ಎಷ್ಟಾಯಿತು? ಹದಿನೈದಾಯಿತು. ಅಂದರೆ ಈ ಸಂಖ್ಯೆ ರೇಖೆಯನ್ನು ನೀವು ಬಿಡಿಸ್ರಿ, ನಮಗೆ ಮೈನಸ್ ಹದಿನೈದರ ಮೇಲೆ ಅದನ್ನು ಬೆಲೆಯನ್ನು ತೋರಿಸ್ಬೇಕು. ಓಕೆ, ಈ ರೀತಿ ಸಂಖ್ಯೆ ರೇಖೆಗಳನ್ನು ನೀವು ಬಿಡಿಸಿ. ಈಗ ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಅಂತಿದೆ ನೋಡಿ, ಇಲ್ಲಿ ಕೆಲವು ಸೂಚನೆಗಳು ಕೊಟ್ಟಿದ್ದನ್ನು ನೀವು ನೋಡ್ಕೋಬೋದು. ಇದೇನಾಗಿದೆ, ಸಜಾತಿ ಚಿಹ್ನೆಗಳ ಪೂರ್ಣಾಂಕಗಳ ಗುಣಲಬ್ಧ ಧನ ಪೂರ್ಣಾಂಕ ಆಗಿರ್ತದೆ. ಅಂದರೆ ಎರಡು ಸಜಾತಿ ಅಂದರೆ ಪ್ಲಸ್ ಇಂಟು ಪ್ಲಸ್ ಇದ್ದು ಅಂದರೆ ಅವುಗಳನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ ನಮಗೆ ಆನ್ಸರ್? ಪ್ಲಸ್ ಆಗ್ತದೆ. ಅದು ಸಜಾತಿ ಪೂರ್ಣ ಚಿಹ್ನೆಗಳ ಪೂರ್ಣಾಂಕಗಳ ಗುಣಲಬ್ಧ ಧನ ಪೂರ್ಣಾಂಕ ಆಗಿರ್ತದೆ. ಭಾಗಲಬ್ಧ ಸರ್, ಇದೇನದು ಭಾಗಲಬ್ಧ ಅಂದರೆ ಪ್ಲಸ್ಸಿಗೆ ನಾವು ಪ್ಲಸ್ಸಿಂದ ಭಾಗಾಕಾರ ಮಾಡಿದ್ವಿ ಅಂದ್ರೂ ಪ್ಲಸ್ ಆಗುತ್ತೆ. ಅಂದರೆ ಚಿಹ್ನೆಗಳ ಗುಣಾಕಾರ ಮಾಡಬೇಕು ನೀವು. ವಿಜಾತಿ ಇದ್ದು ಅಂದರೆ ಪ್ಲಸ್ ಇಂಟು ಮೈನಸ್ ಏನಾದರೂ ಇದ್ದಾಗ ಅವಾಗ ಏನಾಗುತ್ತದೆ? ಮೈನಸ್ ಆಗ್ತದೆ. ಓಕೆ, ಈ ರೀತಿ ಚಿಹ್ನೆಗಳು ಮೈನಸ್ ಇಂಟು ಯಾವುದು ಪ್ಲಸ್ ಇದ್ರೂ ಮೈನಸ್ ಆಗುತ್ತೆ. ಒಂದು ವೇಳೆ ಮೈನಸ್ ಇಂಟು ಮೈನಸ್ ಇದ್ದರೆ ಏನಾಗುತ್ತೆ? ಅದು ಪ್ಲಸ್ ಆಗುತ್ತೆ ನೋಡಿ. ಈ ರೀತಿ ಎರಡು ಸಜಾತಿ ಇದ್ದಾಗ ಪ್ಲಸ್ ಆಗುತ್ತವ, ವಿಜಾತಿ ಇದ್ದಾಗ ಮೈನಸ್ ಚಿಹ್ನೆಗಳಾಗ್ತವೆ. ಈ ಚಿಹ್ನೆಗಳ ಗುಣಾಕಾರ ನಿಮಗೆ ಗೊತ್ತಿರಬೇಕು. ಓಕೆ, ಈಗ ಮಾದರಿ ಅಂತ ಲೆಕ್ಕ ಬಿಡಿಸ್ರಿ ಅಂತ ಹೇಳಿದ್ದಾರೆ. ಹದಿನೈದು ಮೂರನೇ ನಲವತ್ತೈದು, ಪ್ಲಸ್ ಇಂಟು ಪ್ಲಸ್ ಏನಾಗ್ತದೆ? ಪ್ಲಸ್ ಆಗುತ್ತದೆ. ಎಂಟು ವೇಳೆ ಐವತ್ತಾರು, ಎರಡು ಮೈನಸ್ ಇದ್ದಾವೆ ನೋಡಿ. ಎರಡು ಮೈನಸ್ ಇಂಟು ಮೈನಸ್ ಏನಾಯ್ತದೆ? ಪ್ಲಸ್ ಆಯಿತು. ಐದು ಐದು ಆರಲೇ ಮೂವತ್ತು, ಈ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ? ಆನ್ಸರ್ ಮೈನಸ್ ಆಗುತ್ತೆ ಇದು. ಸರಿ, ಈಗ ಏಳು ಹಾಕಲ ಇಪ್ಪತ್ತೆಂಟು, ಇಲ್ಲಿ ಚಿಹ್ನೆಯನ್ನು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಏನಾಯಿತು? ಮೈನಸ್ ಆಗುತ್ತೆ. ಅದೇ ರೀತಿ ಇಲ್ಲನ್ನು ಮಲ್ಟಿಪ್ಲೈ ಮಾಡಿ ಬರೆದಿದ್ದೀವಿ ನೋಡಿ. ಇಪ್ಪತ್ತು ಇಂಟು ಮೂವತ್ತು ಮಾಡಿದ್ರೆ ಎಷ್ಟಾಯಿತು? ಆರುನೂರು ಆಗುತ್ತೆ. ಇಲ್ಲಿ ಚಿಹ್ನೆ ಗುಣಿಸ್ಬೇಕು ನೀವು, ಪ್ಲಸ್ ಇಂಟು ಮೈನಸ್ ಏನಾಗ್ತದೆ? ಮೈನಸ್ ಆಗ್ತದೆ. ಈಗ ಹದಿನಾಲ್ಕು ಇಂಟು ಹದಿನಾಲ್ಕು, ಎರಡು ಪ್ಲಸ್ ಇದೆ ನೋಡಿ. ಎರಡು ಪ್ಲಸ್ ಇದ್ದಾಗ ಗುಣಾಕಾರ ಮಾಡಿದಾಗ ಎರಡು ಸಜಾತಿ ಇದ್ದಿರೋದ್ರಿಂದ ಪ್ಲಸ್ಸೇ ಆಗುತ್ತದೆ. ಹದಿನಾಲ್ಕು ಇಂಟು ಹದಿನಾಲ್ಕು ಮಾಡಿದ್ರೆ ನೂರ ತೊಂಬತ್ತಾರು. ಈಗ ಎಂಟು ಒಳ್ಳೆ ಐವತ್ತಾರು, ಎರಡು ಮೈನಸ್ ಚಿಹ್ನೆಗಳವು, ಸಜಾತಿ ಚಿಹ್ನೆಗಳವು, ಗುಣಾಕಾರ ಮಾಡಿ ಏನಾಯಿತು? ಪ್ಲಸ್ ಆಯಿತು. ಈಗ ವಿಜಾತಿಗಳು ನೋಡು, ಇದು ಮೈನಸ್ ಅದೇ ಪ್ಲಸ್ ಅದ, ಪ್ಲಸ್ ಇಂಟು ಮೈನಸ್ ಏನಾಗ್ತದೆ? ಮೈನಸ್ ಆಯಿತು. ಇಪ್ಪತ್ತೆಂಟು ಹತ್ತು ಮಾಡಿ ಎರಡುನೂರು ಆಗುತ್ತೆ. ಈ ರೀತಿ ನೀವು ಇಲ್ಲಿ ಏನು ಮಾಡಬೇಕು, ಗುಣಾಕಾರಗಳನ್ನು ಮಾಡಿದ್ದೀವಿ. ಅದೇ ರೀತಿ ಭಾಗಾಕಾರ ಮಾಡಬೇಕು.
ಭಾಗಾಕಾರ ಚಿಹ್ನೆ ಸೇಮ್ ಗುಣಾಕಾರ ಚಿಹ್ನೆಗಳು ಯಾವ ರೀತಿ ಇದಾವೋ ಭಾಗಾಕಾರದನ್ನು ಆಗಿದೆ. ವಿಜಾತಿ ಇದ್ದಾಗ ಏನಾಗ್ತದೆ? ಮೈನಸ್ ಆಯಿತು. ನೂರಕ್ಕೆ ಐದರಿಂದ ಭಾಗಾಕಾರ ಮಾಡಬೇಕು ನೀವಿಲ್ಲಿ. ಭಾಗಾಕಾರ ಲೆಕ್ಕ ಬರುತ್ತಲ್ಲ, ನೂರಕ್ಕೆ ಐದರಿಂದ ಭಾಗಿಸ್ತಾರೆ, ಐದು ಅಂದಲೆ ಐದು ಇಪ್ಪತ್ತಲೆ ಅಂದರೆ ಮೈನಸ್ ಇಪ್ಪತ್ತು ಆನ್ಸರ್ ಬರುತ್ತೆ. ಹೌದಾ? ಇಲ್ಲಿ ಒಂಬತ್ತು ಅಂದಲೆ ಒಂಬೊಂಬೈದು ಎಂಬೈದು ಅಂದರೆ ಮೈನಸ್ ಒಂಬತ್ತು ಆನ್ಸರ್ ಬರುತ್ತೆ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಈ ರೀತಿ ಮಾದರಿ ಮಾಡಿದರೆ ಇಲ್ಲಿ ನೀವುಗಳನ್ನು ಬಿಡಿಸ್ಬೇಕು. ಈಗ ನೋಡಿ, ನಲ್ವಾಕಾರ ಮಾಡಿ ಎಷ್ಟಾಗುತ್ತೆ? ಎಂಟು ಒಂದಲೆ ಎಂಟು, ಎಂಟು ಆರಲೆ ನಲ್ವತ್ತೆಂಟು ಅಲ್ವಾ, ಮೈನಸ್ ಆರು ಬರುತ್ತೆ ಆನ್ಸರ್. ಅದೇ ರೀತಿ ಇಲ್ಲಿ ಒಂಬತ್ತಕ್ಕೆ ತೊಂಬತ್ತಕ್ಕೆ, ತೊಂಬತ್ತಕ್ಕೆ ನೀವು ಎಷ್ಟರಿಂದ ಡಿವೈಡ್ ಮಾಡಬೇಕು? ಹತ್ತರಿಂದ, ಮೈನಸ್ ಹತ್ತರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? ಹತ್ತೊಂದಲೆ ಹತ್ತೊಂಬತ್ತಲೆ ಅಂದರೆ ಮೈನಸ್ ಒಂಬತ್ತು ಅಲ್ವಾ. ಯಾಕೆಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಡಿವೈಡೆಡ್ ಬೈ ಮೈನಸ್, ಮೈನಸ್ ಹತ್ತು. ನೂರ ಮೂವತ್ತಾರಕ್ಕೆ ನೀವೇನು ಮಾಡಿರಿ? ನಾಲ್ಕರಿಂದ ಡಿವೈಡ್ ಮಾಡಿ, ಇಲ್ಲಿ ಮಾಡಿ ಬರೀರಿ, ಇದು ಎಷ್ಟಾಗುತ್ತೆ ನೋಡಿ. ಓಕೆ, ಇದು ಪ್ಲಸ್ ಆಗುತ್ತೆ, ಯಾಕಂದರೆ ಎರಡು ಪ್ಲಸ್ ಇದ್ದಾವೆ, ಇಲ್ಲಿ ಪ್ಲಸ್ ಬರುತ್ತೆ. ಈಗ ಹನ್ನೆರಡಕ್ಕೆ ಎರಡರಿಂದ ಭಾಗಿಸ್ರಿ, ಎರಡು ಮೈನಸ್ ಇದ್ದಾಗ ಪ್ಲಸ್ ಆಗುತ್ತೆ ಆನ್ಸರು. ಇದು ಆನ್ಸರನ್ನು ನೀವು ಬರೀಬೇಕು, ಭಾಗಾಕಾರ ಮಾಡಿ ಲೆಕ್ಕವನ್ನು ಬಿಡಿಸ್ರಿ. ಓಕೆ, ಇಷ್ಟು ನಿಮಗೆ ಕಲಿಕಾಳೆ ನಾಲ್ಕರಲ್ಲಿ ಇದ್ದಿರುವಂಥದ್ದು ವಿದ್ಯಾರ್ಥಿಗಳೇ. ಈ ಕಲಿಕಾಳೆ ಐದನ್ನು ನಾವು ನೆಕ್ಸ್ಟ್ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.